ಚಿಕ್ಕೋಡಿಪಟ್ಟಣದ ಅತಿ ಚಿಕ್ಕದಾದ ಹಾಗೂ ಅಷ್ಟೇ ಚಿಕ್ಕದಾದ ಸಂಸ್ಥೆ ದಿ ಕರ್ನಾಟಕ ಮಲ್ಟಿಪರ್ಪಸ್ ಸಹಕಾರಿ ಸಂಸ್ಥೆಯು 29ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ಜರುಗಿತು. ಸಂಸ್ಥೆಯ ಅಧ್ಯಕ್ಷ ನ್ಯಾಯವಾದಿ ಸಂಜಯ್ ಚೌಗಲ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಸ್ಥೆಯ 2021-22 ಸಾಲಿನ ಆರ್ಥಿಕ ವರ್ಷದಲ್ಲಿ 772 ಸದಸ್ಯರನ್ನು ಹೊಂದಿದ್ದು ಸುಮಾರು 5,94,00,000 ಠೇವಣಿ ಹೊಂದಿದೆ. 13,10,000 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡ 10% ಲಾಭಾಂಶ ಹಂಚಲಿದೆ ಎಂದರು. ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಚಿಕ್ಕೋಡಿ ಅಂತ ಈ ಹೆಸರಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ನಮ್ಮ ಸಹಕಾರಿಯನ್ನು ಸ್ಥಾಪಿಸುವ ಉದ್ದೇಶಪ್ಪ ಏನಪ್ಪ ಅಂತಂದ್ರೆ, ನಮ್ಮ ಸಹಕಾರಿಯಲ್ಲಿ ಸದಸ್ಯರಾಗಿ ಬಂದಿರುವ ಎಲ್ಲ ಸದಸ್ಯರ ಠೇವುದಾರರ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡಜನರ ಏಳಿಗೆಗಾಗಿ ಸ್ಥಾಪನೆಗೊಂಡಿದೆ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಎಲ್ಲ ಜನರನ್ನು ಆರ್ಥಿಕವಾಗಿ ಮುಂದೆ ಸಾಗುವಂತೆ ಬೆಳೆಯುವಂತೆ ಮಾಡಲು ತಮ್ಮೆಲ್ಲರ ಸಹಕಾರ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ ಅಂದರೆ, ಸತತ 28 ವರ್ಷದಿಂದ ನಮ್ಮ ಸಹಕಾರಿಯು ಲಾಭದಿಂದ ಮುಂದುವರಿಯುತ್ತಿದ್ದು, ಇದೆಲ್ಲ ನಮ್ಮ ಸಂಸ್ಥೆಯ ಒಂದು ಲಾಭದಲ್ಲಿ ಮುನ್ನಡೆಯಬೇಕಾದರೆ ಅದರ ಸದಸ್ಯರೇ ಮುಖ್ಯ. ಅದರ ಕಾರಣ ಇದನ್ನು ಮುಂದಿನ ವರ್ಷಗಳಲ್ಲಿಯೂ ಸಹ ಹೆಚ್ಚಿನ ಲಾಭ ಗಳಿಸಲು ನಾವು ನೀವು ಎಲ್ಲ ಸರ್ವ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಲು ಬಯಸುತ್ತೇನೆ. 2021-22 ಪ್ರಸಕ್ತ ಸಾಲಿನಲ್ಲಿ ಮಾರ್ಚ್ ಅಂತ್ಯಕ್ಕೆ ನಮ್ಮ ಸಂಘ 789 ಸದಸ್ಯರನ್ನು ಹೊಂದಿದ್ದು, ಶೇರ್ ಬಂಡವಾಳ ನಮ್ಮ ಸಂಘದ ಶೇರ್ ಬಂಡವಾಳ 23,70,300 ರೂಪಾಯಿ ಇರುತ್ತದೆ. ಠೇವುಗಳು ನಮ್ಮ ಸಂಘದ ಠೇವುಗಳು 6,32,27,186 ರೂಪಾಯಿ ಇರ್ತದೆ. ಅದೇ ಪ್ರಕಾರ ನಾವು ನಮ್ಮ ಸದಸ್ಯರಿಗೆ 4,12,38,000 ನಾವು ಸಾಲವನ್ನು ಬೇರೆ ಬೇರೆ ಸಾಲವನ್ನು ವಿತರಿಸಿರುತ್ತೇವೆ. 2021-22 ಸಾಲಿಗೆ ಶೇಕಡ 10% ಲಾಭಾಂಶ ಹಂಚಲು ನಾವು ಎಲ್ಲರೂ ನಿರ್ಧರಿಸಿದ್ದೇವೆ ಅಂತ ನನಗೆ ಹೇಳಲು ತುಂಬ ಸಂತೋಷ ಅನ್ನಿಸ್ತದೆ. ಅದೇ ಪ್ರಕಾರ ನಮ್ಮ ಸಂಘ ಈ 21-22 ಸಾಲಿನಲ್ಲಿ 13,10,531 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಅಂತ ಹೇಳಲು ಸುದಕ ನನಗೆ ಸಂತೋಷ ಅನ್ನಿಸ್ತದೆ. ನಮ್ಮ ಸಹಕಾರಿಯ ಸುಸಜ್ಜಿತವಾದ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರಿಂದ ತಮ್ಮೆಲ್ಲರಿಗೆ ತಿಳಿದಿರುವ ವಿಷಯ, ನಮ್ಮ ಸಹಕಾರಿ ಎಲ್ಲ ಸದಸ್ಯರಿಗೆ ಮತ್ತು ಠೇವುದಾರರಿಗೆ ತ್ವರಿತಗತಿಯಲ್ಲಿ ಸೇವೆ ಒದಗಿಸಲು ಸಂಪೂರ್ಣ ನಮ್ಮ ಸಂಸ್ಥೆಯನ್ನ ಕಂಪ್ಯೂಟರೈಸೇಷನ್ ಮಾಡಿ ಗಣಕಯಂತ್ರ ಅಳವಡಿಸಲಾಗಿದ್ದು, ಸಮಾರಂಭದಲ್ಲಿ ಸಂಸ್ಥೆಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಸಹಕಾರಿ ಉಪಾಧ್ಯಕ್ಷ ನ್ಯಾಯವಾದಿ ರಾಜಕೋತ, ನಿರ್ದೇಶಕರಾದ ಸಿದ್ದೇಶ್ವರ ಪಾಟೀಲ್, ರೂಪಚಂದ ಕದಮ, ಪ್ರಹ್ಲಾದ್ ಕದಮ, ವಿಜಯ ನಲವಡೆ, ಎಂಪಿ ಎರಂಡೋಳೆ, ಕೃಷ್ಣ ವಚಕಲ, ಪದ್ಮ ಸಂಜಯ್ ಚೌಕಲ, ಶ್ವೇತ ಮುಕುಂದ ಕುಲಕರ್ಣಿ ಸೇರಿದಂತೆ ಸಹಕಾರಿಯ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಅಖ್ತರ್ ಹುಸೇನ್ ರಾಜಗೋಳೆ ಸ್ವಾಗತಿಸಿದ್ರು, ಸುರೇಶ್ ಹೊನಮಾನೆ ವರದಿ ವಾಚಿಸಿದ್ರು, ಬಾಬು ತೊಡಕರ ವಂದಿಸಿದ್ರು. ಸಹಕಾರಿಯ ಆರ್ಥಿಕ ಸದೃಢತೆಯನ್ನು ಉಳಿಸಿಕೊಂಡು ಬಂದಿರುತ್ತೇವೆ. ಸಹಕಾರಿಯು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಗುತ್ತಿದೆ ಎಂದು ಹೇಳಲು ಈ ಕೆಳಗಿನ ಸಂಕ್ಷಿಪ್ತ ವರದಿಯ ಮೇಲೆ ಖಚಿತವಾಗುತ್ತದೆ. ಸದಸ್ಯರು ದಿನಾಂಕ 31-3-2021 ಆರ್ಥಿಕ ವರ್ಷದ ಕೊನೆಗೆ ಸದಸ್ಯರ ಸಂಖ್ಯೆ 772 ಇದ್ದು, ದಿನಾಂಕ 31-3-2022 ವರ್ಷ ಸದಸ್ಯರ ಸಂಖ್ಯೆ 789 ಆಗಿರುತ್ತದೆ. ಷೇರು ಬಂಡವಾಳ ದಿನಾಂಕ 31-3-2021 ಆರ್ಥಿಕ ವರ್ಷದ ಕೊನೆಗೆ ಸಹಕಾರಿಯ ಷೇರು ಬಂಡವಾಳ ರೂಪಾಯಿ 23,20,000 ಇದ್ದದ್ದು, ದಿನಾಂಕ 31-3-2022 ಷೇರು ಬಂಡವಾಳ 23,70,300 ಅಂದರೆ ಸುಮಾರು 50,300 ಹೆಚ್ಚಾಗಿರುತ್ತದೆ. 376,508 ಠೇವಣಿ ಸಂಖ್ಯೆ ಹೆಚ್ಚಾಗಿರುತ್ತದೆ. ಶಿಲ್ಕ ಠೇವುದಾರರ ಹಾಗೂ ಸಾಲದ ಬೇಡಿಕೆ ತಕ್ಕಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಉಳಿತಾಯ ಹಾಗೂ ಚಾಲ್ತಿ ಖಾತೆಗಳಲ್ಲಿ ವರ್ಷದ ಕೊನೆಗೆ 89,78,393 ಇಡಲಾಗಿದೆ.